ವಿಧಾನ ಪರಿಷತ್ ಸದಸ್ಯ ಶರವಣ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಹೆಸರಲ್ಲಿ ಅಪ್ಪಾಜಿ ಕ್ಯಾಂಟೀನ್ ತೆರೆದಿದ್ರು. ಅಪ್ಪಾಜಿ ಕ್ಯಾಂಟೀನ್ನ ಮೊದಲ ಶಾಖೆಯು ಹನುಮಂತ ನಗರದ 50 ಅಡಿ ರಸ್ತೆಯಲ್ಲಿ ಆರಂಭವಾಗಿತ್ತು ಮತ್ತು ಇನ್ನೊಂದು ಕ್ಯಾಂಟೀನನ್ನು ಜೆಡಿಎಸ್ ಕಚೇರಿ ಜೆಪಿ ಭವನದಲ್ಲಿ ತೆರೆಯಲಾಗಿತ್ತು. ಇಂದಿರಾ ಕ್ಯಾಂಟೀನ್ಗೆ ಸೆಡ್ಡು ಹೊಡೆಯಲು HD ದೇವೇಗೌಡರ ಹೆಸರಲ್ಲಿ ಅಪ್ಪಾಜಿ ಕ್ಯಾಂಟೀನ್ ಆರಂಭಿಸಿದ್ರು. ಇದನ್ನ ಮಂಡ್ಯ ಮತ್ತು ರಾಜ್ಯದಾದ್ಯಂತ ವಿಸ್ತರಿಸುವ ಪ್ಲಾನ್ ಕೂಡ ಹೊಂದಿದ್ರು. ಆದ್ರೆ ಮಂಡ್ಯ ಇರಲಿ, ಬೆಂಗಳೂರಲ್ಲೇ ಬೇರೆ ಶಾಖೆಯನ್ನ ತೆಗೆಯುವ ಮುನ್ನವೆ ಕ್ಲೋಸ್ ಆಗಿರೋದು ಎಲ್ರಿಗೂ ಅನುಮಾನ ಹುಟ್ಟಿಸಿದೆ. ಹನುಮಂತ ನಗರ ಹಾಗೂ ಜೆಪಿ ಭವನದಲ್ಲಿ ಶರವಣ ಈ ಕ್ಯಾಂಟೀನ್ ಓಪನ್ ಮಾಡಿದ್ರು. ಹಸಿದವರ ಹೊಟ್ಟೆಗೆ ಅನ್ನ ಅನ್ನೋ ವಾಕ್ಯದೊಂದಿಗೆ ಪ್ರಾರಂಭವಾದ ಈ ಕ್ಯಾಂಟೀನ್ ಮುಚ್ಚೋಕೆ ಕಾರಣವೇ ಬೇರೆ ಅಂತಿದೆ ಮೂಲಗಳು. ಇನ್ನು ಸರ್ಕಾರ ಬರುವ ಮುನ್ನ JDSಗೆ ಇಂದಿರಾ ಕ್ಯಾಂಟೀನ್ಗೆ ಸೆಡ್ಡು ಹೊಡೆಯಲು ಶರವಣ ಕ್ಯಾಂಟೀನ್ ಅನ್ನ ಆರಂಭ ಮಾಡಿದ್ರು. ಸರ್ಕಾರ ಬಂದ ಮೇಲೆ ನಮಗೆ ಯಾವುದಾದ್ರೂ ಒಂದು ಸ್ಥಾನ ಸಿಗುವ ಆಶಯದಲ್ಲೇ ಶರವಣ ಇದ್ರು. ಹೀಗಾಗಿ ಹಣ ಕಡಿಮೆ ಆದ್ರೂ ಇವರೇ ಹಣ ಹಾಕೊಂಡು ಕ್ಯಾಂಟೀನ್ ನಡೆಸ್ತಾ ಇದ್ರು. ಸರ್ಕಾರ ಬಂದ ಮೇಲೆ ದೊಡ್ಡಗೌಡರ ಫ್ಯಾಮಿಲಿ ನಿಷ್ಠಾವಂತರನ್ನ ದೂರ ತಳ್ಳಿತಾರಂತೆ. ಎಲ್ಲ ಲಾಸ್ ಮಾಡಿಕೊಂಡು ನಾವ್ಯಾಕೆ ಇಷ್ಟು ರಿಸ್ಕ್ ತಗೋಬೇಕು ಅಂತ ಜೆಪಿ ಭವನದ ಕ್ಯಾಂಟೀನ್ ಕ್ಲೋಸ್ ಮಾಡಿ ಪರೋಕ್ಷವಾಗಿ ಅಸಮಾಧಾನವನ್ನ ತೋರಿಸಿದ್ದಾರಂತೆ. ಇನ್ನು ಹನುಮಂತ ನಗರದ ಕ್ಯಾಂಟೀನ್ ಯಾವಾಗ ಕ್ಲೋಸ್ ಆಗುತ್ತೆ ಕಾದು ನೋಡಬೇಕು. ಸದ್ಯ ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನ ಹಾಗೂ MLCಗಳಿಗೆ ಸಚಿವ ಸ್ಥಾನ ನೀಡದಿರುವ JDS ನಿರ್ಧಾರದ ಬಗ್ಗೆ ವಿಧಾನ ಪರಿಷತ್ ಸದಸ್ಯ TA ಶರವಣ JDS ರಾಷ್ಟ್ರಾಧ್ಯಕ್ಷ HD ದೇವೇಗೌಡರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. JDS ಪಕ್ಷ ಅಧಿಕಾರಕ್ಕೆ ಬರಬೇಕು, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂದು ದೇವರಲ್ಲಿ ಹರಕೆ ಹೊತ್ತಿದ್ದೆ. ಆದ್ರೆ ಈಗ ಪಕ್ಷದ ಶಾಸಕಾಂಗ ಸಭೆಯಿಂದಲೇ ನನ್ನನ್ನ ದೂರ ಇಟ್ಟಿದ್ದಾರೆ ಎಂದು ತಮ್ಮ ಆಪ್ತರ ಬಳಿ ಶರವಣ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಎಂದು ವರದಿಯಾಗಿದೆ. ಹನುಮಂತ ನಗರದ ಟಿಕೆಟ್ ಬೇಡಿಕೆ ಇಟ್ಟಿದ್ದ ಶರವಣ ಕೊನೆಗೆ ಟಿಕೆಟ್ ಕೊಡದೆ ಗೌಡ್ರು ಕೈ ಎತ್ತಿದ್ರು. ಗೌಡ್ರ ಫ್ಯಾಮಿಲಿ ಮೇಲೆ ಕೋಪಕ್ಕೆ ಮಾಡಿದ್ರು ಅಥವಾ ಲಾಸ್ ಆಗುತ್ತೆ ಅಂತ ಈ ಒಂದು ಕೆಲಸ ಮಾಡಿದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ ಕಡಿಮೆ ಹಣ ಕೊಟ್ಟು ಮುದ್ದೆ ಸವಿತಾ ಇದ್ದ ಜನರಿಗೆ ಮಾತ್ರ ಅಪ್ಪಾಜಿ ಕ್ಯಾಂಟೀನ್ ಕ್ಲೋಸ್ ಆಗಿರೋದು ದುರಂತವೇ ಸರಿ.